ವೀಕ್ಷಕರೇ ನಮಸ್ಕಾರ, ನಾನು ಪೂಜಾ ಹಿರೇಗೌಡರ್. ಉಪಚುನಾವಣೆ ಮುಗಿದ ಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಈ ಸರ್ಕಾರ ಬೇಗ ಉರುಳುತ್ತೆ, ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಉಪಚುನಾವಣೆಯ ಬಳಿಕ ಈ ಸರ್ಕಾರವನ್ನ ಉರುಳಿಸ್ತೀವಿ, ಈ ಸರ್ಕಾರ ಉಳಿಯಲ್ಲ, ಬೇಗ ಪತನ ಆಗುತ್ತೆ. ಕಳೆದ 5-6 ತಿಂಗಳುಗಳಿಂದ, ಅದರಲ್ಲೂ ವಿಶೇಷವಾಗಿ ಕಳೆದ 1 ತಿಂಗಳಿಂದ ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ಸತತವಾಗಿ ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಇದನ್ನ ಹೇಳ್ತಾ ಬಂದಿರುವಂತಹ ಮಾತುಗಳಿವು. ರಾಜ್ಯದ ಜನರಿಂದ ಸಂಪೂರ್ಣ ಬಹುಮತ ಪಡೆದಿರುವ, ತಾನು ಕೊಟ್ಟಿರುವಂತಹ ಎಲ್ಲಾ ಗ್ಯಾರಂಟಿಗಳನ್ನ ಜಾರಿ ಮಾಡಿರುವಂತಹ ಸರ್ಕಾರವೊಂದನ್ನ ನಾವೇ ಅವಧಿಗೆ ಮುನ್ನಾನೇ ಉರುಳಿಸ್ತೀವಿ ಅಂತ ಜನ ವಿರೋಧಿಯಾಗಿ ಮಾತಾಡ್ತಾ ಇದ್ದವರು ರಾಜ್ಯದ ಬಿಜೆಪಿ ಹಾಗೂ ಜೆಡಿಎಸ್ ನ ಮುಖಂಡರು. ದಿಲ್ಲಿಯಿಂದ ಬಂದಂತ ಬಿಜೆಪಿ ಮುಖಂಡರು ಕೂಡ ಇಲ್ಲಿ ಸರ್ಕಾರವನ್ನ ನಾವೇ ಮಾಡ್ತೀವಿ, ನಾವೇ ಬೀಳಿಸ್ತೀವಿ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಉರುಳುತ್ತೆ ಅಂತ ಆಗಾಗ ಹೇಳ್ತಾನೆ ಇದ್ರು. ನಾವೇ ಉರುಳಿಸ್ತೀವಿ ಅಂತಾನು ಕೂಡ ಮುಲಾಜಿಲ್ಲದೆ ಅವರೆಲ್ಲ ಹೇಳ್ತಾ ಇದ್ರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಂತೂ ಉಪಚುನಾವಣೆ ಮುಗಿದ ಕೂಡಲೇ ಈ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದು ಬಿಡುತ್ತೆ ಅಂತ ಬಹಳನೇ ಅರ್ಜೆಂಟ್ ಅಲ್ಲಿದ್ರು. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪೂರ್ಣಗೊಳಿಸೋದಿಲ್ಲ, ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಉಪಚುನಾವಣೆಯ ಬಳಿಕ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುತ್ತೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಗೆದ್ರೆ ಈ ಸರ್ಕಾರ ಇರೋದಿಲ್ಲ ಅಂತಾನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಉಪಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ 3 ಕ್ಷೇತ್ರಗಳನ್ನ ಏನಾದ್ರೂ ಗೆದ್ರೆ ಈ ಸರ್ಕಾರ ಉಳಿಯೋದಿಲ್ಲ, ಉಪಚುನಾವಣೆಯ ಬಳಿಕ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗಬಹುದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತರು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ಉರುಳೋದು ಗ್ಯಾರಂಟಿ ಅಂತಾನೆ ಫರ್ಮಾನ್ ಹೊರಡಿಸ್ಬಿಟ್ಟಿದ್ರು. ಈಗ ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಬಿಜೆಪಿ ಜೆಡಿಎಸ್ 2 ಪಕ್ಷಗಳು ಸೋತು ಹೋಗಿವೆ, ಇರುವಂತಹ ಸ್ಥಾನಗಳನ್ನು ಕೂಡ ಕಳ್ಕೊಂಡಿವೆ. ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಇಬ್ಬರು ಪುತ್ರರು ಸೋತು ಹೋಗಿದ್ದಾರೆ. ಚನ್ನಪಟ್ಟಣದಲ್ಲಿ ಅದು ಎಷ್ಟೇ ಕಸರತ್ ಮಾಡಿದ್ರು ಕೂಡ ಜೆಡಿಎಸ್ ಸೋತಿದೆ, ಕಾಂಗ್ರೆಸ್ ಗೆದ್ದಿದೆ. ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ, ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ ತನ್ನ ಕೈಯಲ್ಲಿದ್ದಂತಹ 1 ಕ್ಷೇತ್ರದ ಜೊತೆಗೆ ವಿಪಕ್ಷಗಳ ಶಾಸಕರಿದ್ದಂತ 2 ಕ್ಷೇತ್ರಗಳನ್ನು ಕೂಡ ಗೆದ್ದುಕೊಂಡಿದೆ. ಅಲ್ಲಿಗೆ ಕರ್ನಾಟಕದಲ್ಲಿ ಸರ್ಕಾರ ಉಳಿಸೋದಿಕ್ಕೆ ಹೊರಟಿದ್ದಂತಹ ಬಿಜೆಪಿ ಜೆಡಿಎಸ್ ಗಳಿಗೆ ಬಹಳ ದೊಡ್ಡ ಹಿನ್ನಡೆ ಆಗ್ಬಿಟ್ಟಿದೆ. ನಾವು ಈ ರಾಜ್ಯದ ಜನರು ಆಯ್ಕೆ ಮಾಡಿರುವಂತಹ ಸರ್ಕಾರ ಉರುಳಿಸೋದಿಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ, ನೀವು ಆ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಮಾಡೋದು ಬೇಡ ಅಂತ ರಾಜ್ಯದ ಜನರು ಈಗ ಬಿಜೆಪಿ ಹಾಗೆ ಜೆಡಿಎಸ್ ಗಳಿಗೆ ಸಂದೇಶವನ್ನ ರವಾನಿಸಿದ್ದಾರೆ. ಸರ್ಕಾರ ತರೋದು, ಅದನ್ನ ಕೆಳಗಿಳಿಸೋದು ರಾಜ್ಯದ ಮತದಾರರು, ನೀವಲ್ಲ. ನಿಮಗೆ ಆ ಕೆಲಸವನ್ನ ನಾವು ಕೊಟ್ಟಿಲ್ಲ ಅಂತ ರಾಜ್ಯದ ಜನರು ಈಗ ಬಹಳ ಸ್ಪಷ್ಟವಾಗಿನೇ ಹೇಳಿದ್ದಾರೆ. ಬಿಜೆಪಿ, ವಕ್ಫ್ ಹಾಗೆ ಇತ್ಯಾದಿ ಹೆಸರುಗಳಲ್ಲಿ ಎಗ್ಗಿಲ್ಲದೆ ಹರಡಿದಂತಹ ದ್ವೇಷ ಹಾಗೂ ಸುಳ್ಳುಗಳನ್ನ ರಾಜ್ಯದ 3 ಕ್ಷೇತ್ರಗಳ ಜನರು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಬಿಜೆಪಿ ಕೈಯಲ್ಲಿದ್ದಂತಹ ಕ್ಷೇತ್ರವನ್ನು ಕೂಡ ಅದರಿಂದ ಜನ ಕಿತ್ಕೊಂಡು ಈಗ ಕಾಂಗ್ರೆಸ್ ಕೈಕೊಟ್ಟಿದ್ದಾರೆ. ಅಧಿಕಾರ ಬಲ ಹಾಗೆ ಹಣದ ಬಲದಿಂದ ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳೋದೆ ಬಹಳ ದೊಡ್ಡ ತಮಾಷೆ ಆಗಿದೆ ನೋಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ 10 ತಪ್ಪುಗಳು ಇರಬಹುದು, ಅದ್ರ ವಿರುದ್ಧ ಕಾನೂನು ಹೋರಾಟ, ಬೀದಿಯಲ್ಲಿ ಹೋರಾಟ ಎಲ್ಲಾನು ಆಗ್ಲಿ, ಆದ್ರೆ ಬಹುಮತ ಇರುವಂತಹ ಸರ್ಕಾರವನ್ನ ಅವಧಿಗೆ ಮುನ್ನವೇ ನಾವು ಉರುಳಿಸ್ತೀವಿ ಅನ್ನೋದು ಸರಿಯಲ್ಲ, ಅದು ಜನ ವಿರೋಧಿ, ಜನಾದೇಶ ವಿರೋಧಿ ಹೇಳಿಕೆ ಅಂತ ರಾಜ್ಯದ ಜನರು ಶಿಗ್ಗಾಂವಿ, ಚನ್ನಪಟ್ಟಣ ಹಾಗೂ ಸಂಡೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಹೇಳಿದ್ದಾರೆ. ಅದರಲ್ಲೂ ವಕ್ಫ್ ಜಿಹಾದ್ ಅದು ಇದು ಅಂತ ದ್ವೇಷ ಹರಡಿ ಸುಳ್ಳು ಹೇಳಿ ಗೆಲ್ಲೋದಿಕ್ಕೆ ಹೊರಟಿದ್ದಂತ ಬಿಜೆಪಿ ಹಾಗೆ ಕೇಂದ್ರ ಸಚಿವರಾದ ಬಳಿಕ ತೀರಾ ಇಲ್ಲಿ ಸರ್ಕಾರ ಉರುಳಿಸಿನೇ ಬಿಡ್ತೀವಿ ಅಂತ ಹೇಳಿ ಮಾತಾಡ್ತಿದ್ದಂತ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಮತದಾರರು ಈಗ ಸರಿಯಾಗಿ ಪಾಠ ಮಾಡಿದ್ದಾರೆ. ಒಟ್ಟಾರೆ ಸರ್ಕಾರ ಉರುಳಿಸುವಂತ ತುರ್ತಿನಲ್ಲಿದ್ದಂತ ಬಿಜೆಪಿ ಹಾಗೆ ಜೆಡಿಎಸ್ ಗಳಿಗೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ, ತೀವ್ರ ಮುಖಭಂಗ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ದೊಡ್ಡ ಬಲ ಬಂದಾಗಿದೆ. ಕಾಂಗ್ರೆಸ್ ನ ಸಂಘಟಿತ ಪ್ರಯತ್ನಕ್ಕೆ ಇಲ್ಲಿ ಗೆಲುವಾಗಿದೆ. ಜನರಿಗೆ 5 ಗ್ಯಾರಂಟಿಯನ್ನ ಕೊಟ್ಟು ಏನ್ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂತಹ ಕಾಂಗ್ರೆಸ್ ಒಳಗೇನೆ ಹಲವರು ನೀಡ್ತಾ ಇದ್ದಂತ ಅಸಹನೆ ಹೇಳಿಕೆಗಳಿಗೆ ಜನ ಈಗ ಉತ್ತರ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಅಪಪ್ರಚಾರ ಮಾಡ್ತಿದ್ದ, ಸುಳ್ಳು ಹೇಳ್ತಿದ್ದಂತಹ ಬಿಜೆಪಿ ಹಾಗೆ ಜೆಡಿಎಸ್ ಗಳಿಗೆ ಜನ ಪಾಠ ಕಲಿಸಿದ್ದಾರೆ. ನಮ್ಮ ದುಡ್ಡಲ್ಲಿ ನಮಗ್ ಕೊಟ್ಟಿದ್ದು ಬಿಟ್ಟಿ ಅಲ್ಲ, ಅದು ನಮ್ಮ ಹಕ್ಕು. ಕಾಂಗ್ರೆಸ್ ನಮಗೆ ಅದನ್ನ ಕೊಟ್ಟಿದ್ರಿಂದ ನಾವು ಅದ್ರ ಕೈ ಹಿಡಿದಿದ್ದೀವಿ, ದ್ವೇಷ ಸುಳ್ಳಿನ ಅಪಪ್ರಚಾರವನ್ನ ಸೋಲಿಸಿದೀವಿ ಅಂತ ರಾಜ್ಯದ ಜನ ಹೇಳಿದ್ದಾರೆ. ಸರ್ಕಾರ ಉರುಳಿಸೋದಿಕ್ ಹೊರಟಿದ್ದವರನ್ನ ಜನ ಉಪಚುನಾವಣೆಯಲ್ಲಿ ಉರುಳಿಸ್ಬಿಟ್ಟಿದ್ದಾರೆ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ನ ನಾವು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.